ನಿಜವಾಗ್ಲೂ ಕೂಡ ಅವ್ರು ಪತ್ರ ಬರೀಬೇಕಾಗಿದ್ರೆ ಮಾತುಕತೆ ಮಾಡಬೇಕಾಗಿದ್ರೆ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಜೊತೆ ಮಾಡಬೇಕಾಯ್ತು. ಹಿಂದೆಲ್ಲ ಹಂಗೆ ಆಗಿದೆ, ಹಿಂದೆ ಟ್ರಿಬ್ಯುನಲ್ ಬರೋಕ್ಕಿಂತ ಮುಂಚೆ ಮಾತುಕತೆ ಆಗ್ತಿತ್ತು ತಮಿಳುನಾಡು ಕರ್ನಾಟಕ ಮಧ್ಯೆ, ಇವತ್ತು ಟ್ರಿಬ್ಯುನಲ್ ಆದಮೇಲೆ ಆಗಿಲ್ಲ. ನೋಡೋಣ, ಸ್ಟಾಲಿನ್ ಅವರು ಒಪ್ಕೊಳ್ತಾರೆ ಇವ್ರ ಹತ್ರ ಮಾತುಕತೆ ಮಾಡೋದಕ್ಕೆ? ಅವ್ರ ಮಿತ್ರ ಪಕ್ಷ ಅಲ್ಲ, ಇಂಡಿಯಾದ ಮಿತ್ರ ಪಕ್ಷ. ಒಂದು ಪತ್ರ ಬರೀಲಿ, ಒಪ್ಕೊಳ್ತಾರ ಮಾತುಕತೆಗೆ? ನಿಮ್ಮ ಮಿತ್ರ ಪಕ್ಷದ ಮುಖ್ಯಮಂತ್ರಿಗಳೇ ಒಪ್ಕೊಳ್ಳೋದಿಲ್ಲ ಮಾತುಕತೆಗೆ, ನೀವು ಕೇಂದ್ರಕ್ಕೆ ಬರೀತೀರಿ. ನಾವು ಮುಖ್ಯಮಂತ್ರಿಗೆ ಬರೆಯೋದಿಲ್ಲ, ಏನು ಪ್ರಯೋಜನ ಇಲ್ಲ ಅಂತಾರೆ. ಯಾಕೆ ಬರೀಬಾರ್ದು? ಯಾಕೆ ಪ್ರಯೋಜನ ಇಲ್ಲ? ಅವ್ರು ಮನಸ್ಸು ಮಾಡಿದರೆ ಇವತ್ತು ನಮ್ಮ ಕಾವೇರಿ ಸಾಕಪ್ಪ, ನಮ್ಮ ನೀರು ಅಂದರೆ ನಮ್ಮ ಕಾವೇರಿ ಜಲಾನಯದಲ್ಲಿ ಅಷ್ಟಾದರೂ ನೀರು ಉಳಿತದಲ್ಲ, ಯಾಕೆ ಆ ಪ್ರಯತ್ನ ಮಾಡಬಾರ್ದು? ಇದು ಸ್ಪಷ್ಟವಾಗಿ ರಾಜಕೀಯ ದ್ವಿಮುಖ ನೀತಿ ಸ್ಪಷ್ಟ ಇದೆ. ರಾಜಕಾರಣ ದುರುಪಯೋಗ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ, ಇದು ಖಂಡನೀಯ. ನಾವಂತೂ ರಾಜಕಾರಣ ಮಾಡಿಲ್ಲ, ಮಾಡೋದಿಲ್ಲ. ಸರ್ಕಾರ ಗಟ್ಟಿಯಾಗಿ ನೀರು ಬಿಡದೆ ನಿಂತರೆ ಅದ್ರ ಜೊತೆಗೆ ನಿಲ್ತೀವಿ. ಸರ್ಕಾರ ನೀರು ಬಿಟ್ಟರೆ ನಾವು ರೈತರ ಮತ್ತು ಜನರ ಜೊತೆಗೆ ನಿಲ್ತೀವಿ. ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೀವಿ. ಸರ್ವಪಕ್ಷ ನಿಯೋಗ ವಿಚಾರ ಸಂಬಂಧದಲ್ಲಿ ಕ್ಲಾರಿಟಿ ಏನು? ಏನು ಕ್ಲಾರಿಟಿ? ನೀವು ಕೂಡ ಹೇಳಿದಂತೆ ಸಭೆಯಲ್ಲಿ ಹೌದು ನಾವು ಅಲ್ಲ ಅಲ್ಲ, ನಾನು ಅವತ್ತೇ ಹೇಳಿದ್ದೀನಿ. ಇದೇನು ಸುಪ್ರೀಂ ಕೋರ್ಟಲ್ಲಿ ಇರುವಾಗ ಯಾವುದೇ ಪ್ರಧಾನಮಂತ್ರಿಗಳು ಮಧ್ಯಪ್ರವೇಶ ಮಾಡೋಕ್ಕಾಗಲ್ಲ ಅನ್ನುವಂಥದ್ದು ನಾನು ಅವತ್ತೇ ಸಭೆಯಲ್ಲಿ ಹೇಳಿದ್ದೀನಿ. ಇಲ್ಲ, ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದರು. ಈಗ ಇದು ರಾಜಕೀಯ ಒಂದು ಇದು, ತಮ್ಮ ವೈಫಲ್ಯವನ್ನು ಮುಚ್ಚಿ ಹಾಕ್ಕೊಳ್ಳಲು ಇದೊಂದು ರಾಜಕೀಯ ತಂತ್ರ ಅಷ್ಟೇ. ಈಗ ನೀವು ಸುಪ್ರೀಂ ಕೋರ್ಟ್ಗೆ ಐ ಎ ಹಾಕಲ್ಲ ಕರ್ನಾಟಕ ಸರ್ಕಾರ ಅಂತ ಹೇಳಿದ್ರಿ, ಆದರೆ ತಮಿಳುನಾಡು ಪ್ರಾಧಿಕಾರನ ಪಾರ್ಟಿ ಮಾಡಿದೆ, ಹೀಗಾಗಿ ಕರ್ನಾಟಕ ಸರ್ಕಾರ ಆಗದಕ್ಕೆ ಬರೋದಲ್ಲ. ಯಾರು ಹೇಳ್ತಾರೆ ರೀ? ಯಾರು ಹೇಳಿದ್ರು? ಯಾವ ಪುಣ್ಯಾತ್ಮ ಹೇಳಿದ್ನಪ್ಪ? ನೋಡ್ರಿ, ನಮ್ಮ ಸಿ ಅವರ್ ಸ್ಟೇಟ್ ರಿಸರ್ವ್ಸ್ ದ ರೈಟ್ ಟು ಗೋ ಟು ಸುಪ್ರೀಂ ಕೋರ್ಟ್ ಆ್ಯಸ್ ಪರ್ ದಿ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ಸ್. ನಮ್ಮ ಸ್ಟೇಟ್ ನಮ್ಮ ರೈಟ್ ಇದೆ. ಸಿ ಡಬ್ಲ್ಯೂ ಎಮ್ ಎ ಸಿ ಡಬ್ಲ್ಯೂ ಆರ್ ಸಿ ಈಸ್ ಅ ಟೋಟಲಿ ಅ ಡಿಫ್ರೆಂಟ್ ಸ್ಟ್ಯಾಟ್ಯೂಚರಿ ಬಾಡೀಸ್. ದ್ಯಾಟ್ ಡಸಂಟ್ ರಿಸ್ಟ್ರಿಕ್ಟ್ ದಿ ಕರ್ನಾಟಕ ಗೋಯಿಂಗ್ ಟು ಸುಪ್ರೀಂ ಕೋರ್ಟ್. ಯಾಕೆ ಹೇಳಿದ್ರು ಮತ್ತೆ ಐ ಎ ಹಾಕ್ತೀವಿ ಅಂತ ಹೇಳಿದ್ರಲ್ಲ, ಯಾಕೆ ಹಾಕಿಲ್ಲ? ಹಾಕಬೇಕಾಗಿತ್ತು. ಇಲ್ಲ, ಅವತ್ತು ಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ನಮ್ಮ ಹತ್ರ ಕುಡಿಯೋದಕ್ಕೂ ನೀರಿಲ್ಲ, ಹೀಗಾಗಿ ನಾವು ನೀರನ್ನು ಬಿಡೋದಿಲ್ಲ ಅನ್ನುವಂಥದ್ದು. ಅದಾದ್ಮೇಲೆ ಈ ಕಾನೂನು ಸಲಹೆ ಸಲಹೆ ತಗೊಳ್ತೇವೆ ಅಂದದಕ್ಕೇ ಸಂಶಯ ಬರ್ತಾ ಇರೋದು. ಅದು ಆ ಪ್ರಶ್ನೆ ನೀವು ಆ ಪ್ರಶ್ನೆ ನೀವು ಅವ್ರಿಗೆ ಕೇಳಬೇಕಲ್ಲ. ನಾನೇ ಸನ್ಮಾನ್ಯ ಯಡಿಯೂರಪ್ಪರ ಮುಖ್ಯಮಂತ್ರಿ, ನಾನು ನೀರಾವರಿ ಸಚಿವ ಇದ್ದಾಗ ಈ ಥರ ಸಮಸ್ಯೆ ಬಂದಿತ್ತು. ವಕೀಲರ ಜೊತೆಗೆ ಚರ್ಚೆ ಮಾಡೋ ಜೊತೆಗೆ ಕೋರ್ಟಿನ ಪ್ರೊಸೀಡಿಂಗ್ಸಲ್ಲೂ ನಾವೇ ಕೂತು ಹಾಜರು ಕೂಡ ಆಗಿದ್ವಿ. ಅದು ನಮ್ಮ ವಕೀಲರ ಮೇಲೆ ಭಾಳ ದೊಡ್ಡ ಪರಿಣಾಮ ಬೀಳ್ತದೆ, ತೀವ್ರವಾದಂಥ ವಾದ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಮತ್ತು ಇವ್ರ ಸ್ಟೇಟ್ಮೆಂಟ್ಗಳಿದ್ದಾವಲ್ಲ ನೋಡಿ, ಅಂತಾರಾಜ್ಯ ವಿವಾದ ಸುಪ್ರೀಂ ಕೋರ್ಟಲ್ಲಿ ನಡೆಯುವಾಗ ಭಾಳ ಎಚ್ಚರಿಕೆಯಿಂದ ನಾವು ಸ್ಟೇಟ್ಮೆಂಟ್ ಕೊಡಬೇಕು. ನಾವು ತಮಿಳುನಾಡಿನ ರೈತರ ಹಿತವನ್ನು ಕಾಪಾಡಬೇಕು ಅನ್ನುವಂಥದ್ದು, ಈ ಥರ ಎಲ್ಲ ಸ್ಟೇಟ್ಮೆಂಟ್ಗಳು ಅದರ ಕೇಸ್ ಮೇಲೆ ಭಾಳ ದೊಡ್ಡ ಪರಿಣಾಮ ಬೀಳ್ತವೆ. ಜವಾಬ್ದಾರಿಯಿಂದ ಮಾತನಾಡಬೇಕು.